ಅವನೊಂದು ಮಸಾಲ ಚಿತ್ರಾನ್ನ ಮಾಡ್ತಿದ್ರು ಮಾಧು ಅಂತೇಳಿ, ಮಾದೇವ ಅಂತ. ಇತ್ಯಾದಿ ಮುಗಿಸ್ಕೊಂಡು 9 ಗಂಟೆಗೆಲ್ಲ ತಟ್ಟಗೆ ತಿಂಡಿ, ಶುಚಿಯಾಗಿ ರುಚಿಯಾಗಿ ಹೊಟ್ಟೆ ತುಂಬ. ಅಂದರೆ ಅವರು ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಕರೀದೇ ಇರೋದು, ಅವ್ರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಅನ್ನೋದು ಒಂದು ದೊಡ್ಡ ಸಹಾಯ. ಅಣ್ಣವ್ರು ಹೇಳೋದಕ್ಕೇ ಶುರುವಾಗಿದ್ದಂಥ ಧಾಮ ಶಕ್ತಿ ಧಾಮ. ಉಳುವ ಯೋಗಿಯ ನೋಡಿಲ್ಲ ಅಂತ ಒಂದು ಸಾಂಗ್ ಆಡ್ಕೊಂಡು ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರೋದು. ಅಲ್ಲಿಂದ ಹಂಗೆ ಹುಡುಕೊಂಡ್ಬಿಡ್ತಾರೆ ಅವ್ರು, ಅವರೇ ಎತ್ಕೊಳ್ತಾರೆ ಅಲೋ ಮರ್ಜಲ ಇಲ್ಲ ಏನೋ ಅಂದ್ಕೊಂಡು ಎತ್ಕೊಳ್ತಾರೆ. ಮುಂದೆ ಅದೋ ಒಂದು ನಮಗೆ ಸಂಗೀತ ಜ್ಞಾನ ನಮಗೇನು ಗೊತ್ತಿಲ್ಲ, ಬಟ್ ಅವ್ರು ಹಾಡ್ತಿದ್ದಂಥ ರಾಗಗಳು ಕಿರ್ಚ್ಕೊಂಡು ಹಾಡೋರು. ಅಂದರೆ ಅದು ಯಾವುದೋ ಒಂದು ಒಂದು ರಾಗನ ಹಾಡೋರು, ಹಾಡ್ಕೊಂಡು ಹಂಗೆ ಬಂದುಬಿಟ್ಟು ಆ ಮೊಮ್ಮಕ್ಕಳು ಇನ್ನೂ ನಾವು ಹೋದಾಗ ಇಷ್ಟಿದ್ದೇ ಇದ್ದಿರಲ್ಲ ಅವನು, ಅವರು ನಮ್ಮ ರಾಗಣ್ಣನ ಮಕ್ಕಳು ವಿನಯ್ ಮತ್ತು ಗುರು ಇವಾಗ ಯುವರಾಜ್ ಆಗಿದ್ದಾರೆ, ಅವರೆಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು. ಅಯ್ಯಾ ಕಂದ ಅಂತ ಅವ್ರಿಗೆ ತಮಾಷೆ ಮಾತಾಡಿಸ್ಕೊಂಡು ಅವ್ರು ಪುಟ್ಟು ಪುಟ್ಟು ನೋಡ್ಬರೋ ತಾತ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಕ್ಕೊಂಡು ಅಡುಗೆ ನೀರು ಬೇಕು ನನಗೆ ಇದು ಬೇಕು ಅಂತ ಯಾವ ಮನೆ ಕೆಲಸದವ್ರಿಗೂ ನಾನು ಕೇಳ್ತಿರಲಿಲ್ಲ. ಅವರು ಸೀದಾ ಅಡುಗೆ ಮನೆಗೆ ಬಂದು ಅವರೇ ಲೋಟ ತೊಗೊಂಡು ಅವಾಗ ಇವಾಗೆಲ್ಲ ಬಿಸ್ಲರಿ ಮಿನ್ರಲ್ಲು, ಅವಾಗ ಏನಿತ್ತು ಅವ್ರ ಮನೆ ಬೋರ್ ನೀರೇ ಸಿಹಿಯಾಗಿರೋದು, ಹಂಗೆ ಅಷ್ಟು ಸಿಹಿ ಅಮೃತವಾಗಿರೋದು ಅದು. ಅದನ್ನು ಕಾಯಿಸಿ ಇಟ್ಕೊಂಡು ಕುಡಿಯೋದು ನೀರು ಶೂಟ್ ಹಣ್ಣವರೇ ಹಣ್ಣು ಅಲ್ಲ ಹಣ್ಣು ಕಾಯಿಸಿಟ್ಟು ಮಾದು ಅಂತ ಒಬ್ಬರು ಅಡುಗೆ ಮಾಡೋರಿದ್ರು, ಏನು ರುಚಿಯಾಗಿ ಮಾಡೋರು ಗೊತ್ತಾ, ನಿನ್ನ ಕೈಗೆ ಕಡಗ ತೊಡಸ್ಬೇಕಂದ ಅಂತ ಅಷ್ಟು ಹೊಗಳೋರು ಅವನು ಅಡುಗೆ ಮನೆಗೆ ಬಂದುಬಿಟ್ಟು. ಹಾಂ ಅಡುಗೆ ಮನೆಗೆ ಬಂದು ನೀರು ಕುಡ್ಕೊಂಡು ಏನು ಮಾಡ್ತಿದ್ಯಾ ತಿಂಡಿ ಇವತ್ತು ಎಲ್ಲರಿಗೂ ತಿಂಡಿ ಏನು ಅಂದರೆ ನನಗೆ ತಿಂಡಿ ಅಂತ ಕೇಳ್ತಿರಲಿಲ್ಲ ಎಲ್ಲರಿಗೂ ತಿಂಡಿ ಏನು ಅಂತ ಕೇಳಿದ್ರು. ಅವನೊಂದು ಮಸಾಲ ಚಿತ್ರಾನ್ನ ಮಾಡ್ತಿದ್ರು ಮಾದು ಅಂತೇಳಿ ಮಾದೇವ ಅಂತ, ಎಕ್ಸ್ಟ್ರಾಡಿನರಿ ಫುಡ್ಡು. ಅಣ್ಣವ್ರಿಗೆ 9 ಗಂಟೆಗೆ ತಿಂಡಿ, ಆರಾಮಾಗಿ ಅವರು 5-5:30 ಯೋಗ ಮುಗಿಸ್ಕೊಂಡು 7-7:30 ಸ್ನಾನ ಇತ್ಯಾದಿ ಮುಗಿಸ್ಕೊಂಡು 9 ಗಂಟೆಗೆಲ್ಲ ತಟ್ಟಗೆ ತಿಂಡಿ, ಶುಚಿಯಾಗಿ ರುಚಿಯಾಗಿ ಹೊಟ್ಟೆ ತುಂಬ. ಅಂದರೆ ಅವರು ಖುಷಿ ಪಡೋಷ್ಟು ಪರದಪ್ಪಣ್ಣ ಇವರು ತಿಂಡಿ ತಿನ್ಕೊಂಡು ಅಥವಾ ಇನ್ಯಾರಾದರೂ ಇದ್ದರೆ ಅಮ್ಮನ ಜೊತೆ ಕೂತಾರೆ, ಅಮ್ಮ ಯಾವಲೂ ಅವರು ಬಿಸ್ನೆಸ್ಸು ಅದು ಇದು ಅಂದ್ಕೊಂಡು ಲೇಟಾಗೋದು, ವರದಪ್ಪಣ್ಣ ಅಣ್ಣ ಆಮೇಲೆ ಇನ್ಯಾರಾದರೂ ಫ್ರೆಂಡ್ಸ್ ಇದ್ದರೆ ತಿಂಡಿ ತಿನ್ಬಿಡೋರು. ಸರ್, ಇವಾಗೆಲ್ಲ ಅಪ್ಪು ಕಾಲದಲ್ಲಿ ಅಂದರೆ ಮೀಡಿಯಾ ಇದೆ, ಈ ಥರ ಯೂಟ್ಯೂಬ್ ಎಲ್ಲ ಇದೆ, ಏನು ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಾಯಿತು. ಬಟ್ ಅಣ್ಣವ್ರ ಕಾಲದಲ್ಲಿ ಮೀಡಿಯಾ ಇರಲಿಲ್ಲ, ಏನಿರಲಿಲ್ಲ. ಸೊ ಅವರು ಸಹಾಯ ಮಾಡಿದ್ದಾರೆ, ಸಹಾಯ ಮಾಡಿಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಶಕ್ತಿಧಾಮ ಅನ್ನೋ ಒಂದು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅದು ಒಂದು ಶಕ್ತಿನೇ ಅಲ್ವಾ ಸರ್, ಅದು ಒಂದು ಸೇವೆನೇ ಅಲ್ವಾ ಸರ್. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದು ಗೊತ್ತಿರೋರಿಗೆ ಅಷ್ಟೇ ಗೊತ್ತಿರುತ್ತೆ, ಕೆಲವ್ರ ಜೊತೆ ಈಗ ನೋಡಿ ಈಗ ಅವರ ಜೊತೆಯಲ್ಲಿ ಪಾತ್ರ ಮಾಡಿದಂಥ ಒಂದು ಸಣ್ಣ ಪಾತ್ರ ಇರ್ಬೋದು, ಉಮೇಶ್ ಅಣ್ಣ ಇರ್ಬೋದು, ಶನಿಮಾದೇವಪ್ಪ ಇರ್ಬೋದು, ಆಮೇಲೆ ತುಂಬ ಕೆಲವರು ಆ ಥರ ಅವರು ನಮ್ಮ ಕಂಪ್ನಿನೇ ನಂಬ್ಕೊಂಡಿದ್ದಾರೆ, ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಅಂತ ಅವ್ರ ಸಿನಿಮಾ ಮಾಡುವಾಗ ಎಲ್ಲ ಸಿನಿಮಾದಲ್ಲೂ ಒಂದೊಂದು ಪಾತ್ರ ಕೊಟ್ಟಿರ್ತಾರೆ. ಸೊ ಅದೇ ಒಂದು ದೊಡ್ಡ ಸಹಾಯ ಅವತ್ತಿಗೆ, ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಕರೀದೇ ಇರೋದು ಅವ್ರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಅನ್ನೋದು ಒಂದು ದೊಡ್ಡ ಸಹಾಯ. ಸೊ ಇವತ್ತಿನ ಜನ್ರೇಷನ್ ಅಂತಂದರೆ ನಿಮಗೆ ಏನೋ ವೈಲ್ಡ್ ಮಾರ್ಕೆಟು ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಂಡು ಎಲ್ಲ ಸ್ಟೇಟ್ನವ್ರು ಒಬ್ಬೊಬ್ಬರನ್ನ ಹಾಕ್ಕೊಂಡು ಒಂದು ಸಿನಿಮಾ ಅಷ್ಟೇ ಮತ್ತೆ ಇನ್ನೊಂದು ಸಿನಿಮಾ ಯಾರು ಎಲ್ಲಿರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಒಂದು ಸ್ಥಿತಿ ಇವತ್ತಿಗೆ. ಅವತ್ತಿಗೆ ಮೀಡಿಯಾನೇ ಇರಲಿಲ್ಲ ಅನ್ನೋದು ಹೌದು, ಮೀಡಿಯಾ ಇರಲಿಲ್ಲ, ಪೇಪರ್ಗಳಲ್ಲಿ ಬರದೇ ಇಲ್ಲ, ಇವ್ರು ಮಾಡಿದಂಥ ಕೆಲವು ಗೊತ್ತಿಲ್ಲ. ಇವತ್ತಿಗೂ ಅದೇ ಒಂದು ಎಕ್ಸಾಂಪಲ್ ಅಲ್ವಾ ಶಕ್ತಿಧಾಮ, ಅದು ಯಾಕೆ ಸೃಷ್ಟಿ ಆಯಿತು ಅನ್ನೋಕ್ಕೆ ಕೆಲವು ಇದು ಹೇಳ್ತಿದ್ನಲ್ಲ ನಾನು. ಬೆಳಗಿನ ಜಾವ ಅವ್ರು ಬರಬೇಕಾದ್ರೆ ರೋಡಲ್ಲೆಲ್ಲ ಶ್ರೀರಂಗಪಟ್ಟಣದಲ್ಲಿ, ಮೈಸೂರು ಎಂಡ್ ಆಫ್ ದ ಮೈಸೂರು ಮತ್ತು ಮಂಡ್ಯ ಹಿಂಗೆಲ್ಲ ಫುಟ್ಪಾತಲ್ಲಿ ಮಲಕೊಂಡು ಅಷ್ಟೊತ್ತಿಗೆ ಚಳಿಗೆ ಎದ್ದು ಕೂತ್ಕೊಂಡ್ಬಿಟ್ಟು ಕೂತಿರ್ತಾ ಇದ್ರಂತೆ ಕೆಲವರು, ಹೆಣ್ಮಕ್ಳು, ಹೆಂಗಸುಗಳು, ಗಂಡಸುಗಳು. ಇವ್ರು ಕೇಳ್ತಿದ್ರಂತೆ ಇವರೆಲ್ಲ ಯಾಕೆ ಈ ಥರ ಇಲ್ಲಿ ಮಲಗ್ತಾರೆ ಅಂದಾಗ ರೀ, ಅವ್ರಿಗೆಲ್ಲ ನಿರಾಶ್ರಿತರು ಕಂಡ್ರೆ ಅವ್ರಿಗೆ ಏನಿರಲ್ಲ ಮನೆ ಮಠ ಇರಲ್ಲ ಅದಕ್ಕೆ ಇಲ್ಲಿ ಬಂದು.
ಹೌದಾ ಅಂತ ನೋಡಿದ್ದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಅಣ್ಣವ್ರು ಹೇಳಿದ್ದಕ್ಕೇ ಶುರುವಾಗಿದ್ದಂಥ ಧಾಮ ಶಕ್ತಿಧಾಮ ಅವರು ಮಾಡಿದ್ದು. ಆವಾಗ ಅಣ್ಣವ್ರು ಇಂಥವ್ರಿಗೆಲ್ಲ ಒಂದು ಒಂದು ಕಡೆ ಕೂರಿಸಿ ನಾವು ಒಂದು ಎಷ್ಟಾಗುತ್ತೆ ನಮ್ಮ ಕೈಲಿ ಸಹಾಯ ಮಾಡ್ಬೋದಲ್ಲ ಅಂತ ಹೇಳಿ ಆವಾಗ ಮಾಡಿದಂಥದ್ದೇ ಒಂದು ಅಂತ್ಯ. ಅದು ನನಗೂ ಸದಣ್ಣ ಅವರು ಎಲ್ಲ ನಾನು ಹಿಂಗೆ ಕೇಳ್ತಿದ್ದೆ ಆವಾಗ ಅವಾಗ ಏನಾದರೂ ಇದ್ದರೆ ದೊಡ್ಡ ಉದಾಹರಣೆ. ಮತ್ತು ಅದು ಗೊತ್ತಿಲ್ಲದವ್ರಿಗೆ ಅಷ್ಟೇ ಗೊತ್ತಿಲ್ಲ, ಅವ್ರು ಏನು ಅವತ್ತಿನಿಗೆ ಯಾರಾದ್ರು 100 ರೂಪಾಯಿ ಇಸ್ಕೊಂಡು ಎಕ್ಸ್ಪೀರ್ಡ್ ಕಳೆದಿರೋರು ಇದ್ದಾರೆ, ಕೊಟ್ಟಿದ್ದು ಉಪಯೋಗ ಪಡಿಸ್ಕೊಂಡು 100 ರೂಪಾಯಿನ ಮನೆಗೆ ಖರ್ಚು ಮಾಡಿ ಅದನ್ನು 100 ಕ್ಕೆ 1,000 ರೂಪಾಯಿ ಮಾಡ್ಕೊಂಡವರು ಇದ್ದಾರೆ. ಇದು ಇದರಿಂದ ಅಣ್ಣವ್ರು ಬರೀ ಅವ್ರ ಮನೆಗೆ ಬಂದು ಹೋದ್ರು ಅಂದರೆ ಸಾಕು, ಅವ್ರ ಮನೆ ಲಕ್ಷ್ಮಿ ಭಾಗ್ಯ ಬಂದಂಗೆ. ಅಂದರೆ ಅವ್ರು ಯಾರಿಗೂ ಕೊಡ್ತಿರಲಿಲ್ಲ, ಹೇಳಿ ಕೊಡಿಸ್ತಿದ್ರು ಅಂತಂದರೆ ಈಗ ಯಾರಿಗೂ ಹೇಳಿ ಕೊಡ್ತಿದ್ರು ಅಂತಂದರೆ ಎಕ್ಸಾಮ್ ಇದಕ್ಕಿಂತ ಇನ್ನೊಂದು ಎಕ್ಸಾಮ್ ಇದೆ, ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಇದೆ ಹೇಳ್ತೀನಿ ರೀ. ಈ ಶಕ್ತಿಧಾಮ ಅದು ಒಂದು ಚರಿತ್ರೆನೇ ಇದೆ. ಅದಕ್ಕೆ ಇನ್ನೊಂದು ನಮ್ಮ ಮನೆ ಮನೆಯಲ್ಲಿ ನಾನು ಅವಾಗ ಅಗಣವ್ರಿಗೆ ಅಸಿಸ್ಟೆಂಟ್ ಆಗಿದ್ದಾಗಲೇ ಇದೆಲ್ಲ ಅಪ್ಪು ಸಾರ್ ಹೀರೋಗೋಕ್ಕೆ ಮುಂಚೆ ಅಪ್ಪು ಸಾರ್ ಮದುವೆ ಆಗೋಕ್ಕೆ ಮುಂಚೆ ಆಗಿದಂಥ ದಿನಗಳಿವೆಲ್ಲ. ಒಬ್ಬರು ಅಲ್ಲಿ ಎಸ್ಟೇಟಲ್ಲಿ ಮೈಸೂರು ರೋಡಲ್ಲಿ ಎಸ್ಟೇಟ್ ಇದೆ ಅವ್ರದ್ದು, ಅಲ್ಲಿ ವ್ಯವಸಾಯ ಮಾಡ್ತಿದ್ರಂತೆ ಹುಬ್ಬಳ್ಳಿ ಕಡೆಯವರೆ ಅವರು. ಒಳ್ಳೆ ಭೀಮನ ತರ ದೇಹ, ಒಳ್ಳೆ ಗಟ್ಟುಮುಟ್ಟಾಗಿ ಅವ್ರು ಅದನ್ನು ನೋಡೇ ಸಂತೋಷ ಪಡ್ತಿದ್ರು. ಏನು ಗಟ್ಟುಮುಟ್ಟಾಗಿದೆಯಪ್ಪ ಅಂದರೆ ಆ ಕಚ್ಚೆ ಪಂಚೆ ಹಾಕ್ಕೊಂಡು ಎಸ್ಟೇಟ್ಗೆ ಹೋದಾಗೆಲ್ಲ ಬೇಸಾಯ ವ್ಯವಸಾಯ ಮಾಡೋದು ನೋಡಿದ್ರೆ ಒಂದು ಸಾಂಗ್ ಆಡೋರು, ಉಳುವ ಯೋಗಿಯ ನೋಡಿಲ್ಲ ಅಂತ ಒಂದು ಸಾಂಗ್ ಆಡಿಕೊಂಡು ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರೋರು. ಅವರು ಮನೆಯಲ್ಲಿ ಒಬ್ಬರು ಕೆಲಸಗಾರರು ಕೈ ಕೊಟ್ಟರು ನೆಲ ಒರೆಸೋದು ಮತ್ತು ಅವೆಲ್ಲ ಮಾಡೋದು ಅಂತಂದ್ಬಿಟ್ಟು ಆ ವ್ಯವಸಾಯ ಮಾಡೋ ವ್ಯಕ್ತಿನ ಕರ್ಕೊಂಬಂದರು. ಅಂದರೆ ಅದು ದೊಡ್ಡ ಏಜ್ ಅಲ್ಲ, ಚಿಕ್ಕ ಏಜೆ. ಓ ನಮಗೆ ಗೊತ್ತಿಲ್ಲ ಅವ್ರೇನು ಅವ್ರ ಬ್ಯಾಗ್ರೌಂಡ್ ನಮಗೆ ಗೊತ್ತಿಲ್ಲ. ಒಂದಿನ ಅಲ್ಲಿಂದ ನೆಲ ಬೆಳಗ್ಗೆನೆ ಎದ್ದುಬಿಟ್ಟು ಹಂಗೆ ನೋಡಿದವ್ರೆ ಅಲ್ಲ ಅಲ್ಲಿ ಒಂದು ಬಾದಾಮಿ ಒಂದು ಪಿಸ್ತಾ ಹಂಗೆ ಬಿದ್ದಿದೆ. ಈ ಬಿದ್ದಿದೆ ನಡ್ಕೊಂಡು ನಾನು ಅವಾಗ ರಾಘಣ್ಣವ್ರಿಗೆ ಅಸಿಸ್ಟೆಂಟಾಗಿ ಬೆಳಗ್ಗೆ ಬಂದು ಒಂದು 6-6:30 ಇನ್ನೂ ಯಾರು ಎದಿರ್ತಿರಲಿಲ್ಲ. ನಾನು ಬಂದುಬಿಟ್ಟು ಅದೇ ಹೇಳಿದ್ನಲ್ಲ ಮಾಧು ಅಂತ, ಅವ್ರಿಗೆ ರಾಘಣ್ಣ ಟಿಫನ್ ಏನು ಬೇಕು, ಪಪ್ಪಾಯ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಆಮೇಲೆ ಎಗ್ ವೈಟು, ಈ ಥರ ಎಲ್ಲ ನಾನು ರಾಘಣ್ಣವ್ರಿಗೆ ಆವಾಗಲೇ ನಾನು ಟಿಫನ್ ರೆಡಿ ಮಾಡಿಸಿದ್ದೆ. ಒಂದು ಫ್ಲಾಸ್ಕಲ್ಲಿ ಕಾವೇರಿ ವಾಟ್ರು, ಇದು ಒಂದು ಬೋರ್ ನೀರು ಕಾಯಿಸಾರದ ನೀರು ಒಂದು ಫ್ಲಾಸ್ಕಲ್ಲಿ, ಒಂದರಲ್ಲಿ ಟಿಫನ್ನು ಜ್ಯೂಸು, ಆಮೇಲೆ ಉಪ್ಪಿಟ್ಟು ಗಿಪ್ಪಿಟ್ಟು ಮೊಸರು ಚಿತ್ರಾನ್ನ ಒಂದು ಇದ್ರಲ್ಲಿ ಮಾಡಿಕೊಡು ಅಂತ. ನಾನು ಅದನ್ನು ತೊಗೊಂಡು ಕಾರಲ್ಲ ಇತ್ತು ಅವತ್ತು, ಕ್ಯಾರೆಟ್ ತೊಗೊಂಡು ತೊಳೆ ಕೊಟ್ಬಿಟ್ಟು ಇದು ಮಾಡಿಸೋಣ ಅಂತ. ಅಷ್ಟೆಲ್ಲ ಆಲ್ರೆಡಿ ಮಂಗಳಕ್ಕ ಅವರು ಪೂಜೆ ಪುನಸ್ಕಾರ ಮಾಡಿ ರೆಡಿ ಇರೋ, ಪಾಪ ಅವ್ರು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಿರೋರು, ಇಲ್ಲ ಹೊರಗಡೆ ಆರ್ತಿ ಇದನ್ನು ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ ನಾನು ಹೋಗೋಷ್ಟೊತ್ತಿಗೆ. ಆವತ್ತು ನಾನು ಹಿಂಗೆ ಒಳಗಡೆ ಹೋಗ್ತಾಯಿದ್ದೀನಿ, ಹಳೆ ಮನೆ ಎಂಟ್ರೆನ್ಸಲ್ಲಿ ರಾಘಣ ಮುಂದಗಡೆ ರೂಮಲ್ಲಿ ಇರ್ತಿದ್ರು, ನನಗೆ ಅದು ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಿದ್ದೀನಿ. ಅಲ್ಲಿಂದ ಹಂಗೆ ಹುಡುಕೊಂಬಿಡ್ತಾರೆ ಅವ್ರು, ಅವರೇ ಎತ್ಕೊಳ್ತಾರೆ, ಅಲೋ ಮರ್ಜಲ ಇಲ್ಲ ಏನೋ ಅಂದ್ಕೊಂಡು ಎತ್ಕೊಳ್ತಾರೆ. ನೋಡಿದ್ರೆ ಅಲ್ಲೊಬ್ರು ನಿಂತ್ಕೊಂಡು ಹಿಂಗೆ ಬಾಯಿಗೆ ಹಾಕ್ಕೊತಾರೆ ಒಬ್ಬರು, ಈ ಮನೆ ಫ್ಲೋರೆಲ್ಲ ಅವರು ಆ ವ್ಯಕ್ತಿ ಮನೆ ಒರೆಸ್ಬಿಟ್ರೆ ಮುಖ ಕಾಣೋದು ಗ್ಲಾಸ್ ಥರ, ಹಂಗೆ ಒರೆಸೋರು ಅವರು, ಅವ್ರ ಮನೆ ಕೆಲಸ ಮಾಡೋರು. ಅಯ್ಯೋ ನಿನ್ನ ಮನೆ ಕಾಯುವಾಗ ಆ ಜೋಗ ತೂತಾಗಿರೋದಾದ್ರೂ ನೋಡ್ಕೋಬಾರ್ದಯ್ಯ, ಪಾರ್ವತಿ ಕಂಡ್ರೆ ಪಾರ್ವತಿ ಉಂಡ್ರೆ ಬೈತಳ ಕಣಯ್ಯ, ಆ ಜೋಬ್ ತೂತ ಒಳಸ್ಕೋಪಷ್ಟು ಅಂದರೆ ಕದ್ದಿ ತಿಂತಿರೋದು ಅವರಿಗೆ ಬೇಜಾರಿಲ್ಲ, ಆ ಜೋಬ್ ತೂತಾಗಿರೋದು ಪರಿಚಯ ನೋಡ್ಕೋಬೇಕಲ್ವನೇ ನೀನು ತಿನ್ಕೋ ಅಂದರೆ. ಸ್ಟೋರ್ ರೂಮಲ್ಲಿ ಯಾವಾಗಲೂ ಓಪನ್ ಇರೋದು, ನಾನು ಹೋದರೂ ಕೂಡ ಡ್ರೈ ಫ್ರೂಟ್ಸು ಹಿಂಗೆ ತುಂಬಿರೋದು. ನಾವು ಡ್ರೈ ಫ್ರೂಟ್ ತಿಂದ್ರೂ ತಿನ್ನು, ಬ್ರೆಡ್ ಇರೋದು, ಜಾಮ್ ಇರೋದು, ಕೇಕ್ ಇರೋದು. ಸ್ಟೋರ್ ರೂಮ್ ಅಂದರೆ ಕೆಳಗಡೆ ರೇಷನ್ ಇರೋದು, ಅಕ್ಕಿ ಸಕ್ಕರೆ ಬೆಲ್ಲ ಇನ್ನು ಅಳಿರೋದು, ಈ ಇನ್ನೊಂದು ಸಜದಲ್ಲಿ ಬರೀ ಡ್ರೈ ಫ್ರೂಟ್ಸ್ ಇರೋದು, ಬಾಳೆಹಣ್ಣು ಗೋನೆ ಅದು ಇದು ನೇತ. ಕೆಲಸಗಾರ ಮನೆ ಕೆಲಸಗಾರ ಸ್ಟೋರ್ ರೂಮ್ಗೆ ಹೋಗಿ ಏನು ತಿಂದರೂ ಯಾರು ಬೈತಿರಲಿಲ್ಲ, ನೀನು ಏನಾರು ತಿನ್ಕೋ ಅದು ನಿಮ್ಮ ಮನೆ. ಅಡುಗೆ ಮನೆಗೆ ಹೋಗಿ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದೀನಿ, ಇವತ್ತು ಹೋದರೂ ಕಾಫಿ ಮಾಡ್ಕೊಂಡು ಕುಡಿತೀನಿ, ಆ ಥರ ಒಂದು ಆ ಮನೆ. ಸೊ ಇದು ಏನಾಯಿತು, ಅವನು ನಾಚಿಕೊಂಡ ಸರಿ ಜೋಬ್ ಬಿಟ್ಕೊಂಡು ಕೆಳಗಡೆ ಬಂದ, ನಾನು ಕಾಫಿ ಮಾಡ್ಕೊಂಡು ಕೆಳಗಡೆ ಕುಡಿತಾ ಇದ್ದೆ. ಹೊರಗಡೆ ಪ್ರಪಂಚದಲ್ಲಿ ಅಣ್ಣವರು ನಾವು ದಿನ ಹೋಗಿ ಮಾತಾಡ್ಸೋರು, ಅಣ್ಣವ್ರು ಬಂದರು ಮಾತಾಡ್ಕೊಂಡು ಲೋಟ ನೀರು ಕುಡ್ಕೊಂಡ್ರು ಹೋದ್ರು, ಅವ್ರು ಪಡೆದವರು ಯೋಗ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಯೋಗ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಅವ್ರು ಪಡೆಯವ್ರು ಮಾಡ್ಕೊಳ್ತಾರೆ ಕೆಲಸ, ನಮ್ಮ ಪಡೆ ಬೆಳಗ್ಗೆ ನಾನು ಒಂದು 3 ಪೀಸ್ ಬೆಡ್ ಹಿಡ್ಕೊಂಬಿಡುವೆ, 2 ಪೀಸು ಇಲ್ಲ 3 ಪೀಸು ಬೆಡ್ಡು, ಒಂದು ಲೋಟ ಕಾಫಿ ಬೆಳಗ್ಗೆ ಅಲ್ಲೋಗಿ ಫಸ್ಟ್ ನಾವು ಬ್ರೆಡ್ ಕಾಫಿ ತಿನ್ಕೊಂಡು ಆಮೇಲೆ ಆ ಮಾಧೋಗೆ ಒಂಚೂರು ಇದು ಹೇಳಿಬಿಟ್ರೆ ಅವ್ರು ಮಾಡಿಡೋರು ಕುಕ್ಕು. ಅಲ್ಲಿಂದ ನಮ್ಮ ಸ್ಟಾರ್ಟ್ ಆಗ ರಾಘಣ್ಣ ರೆಡಿಯಾಗಿ ಸ್ನಾನ ಮಾಡ್ಕೊಂಬರೋರು, ಹಿಂಗೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಒಂದು ಅದಾದೊಂದು 6 ತಿಂಗಳು ಆದಮೇಲೆ ಅಂದ್ಕೊಳ್ತೀನಿ, ಒಂದಿನ ಸ್ವೀಟ್ ಬಾಕ್ಸು ಅದಿಲ್ಲಿಂದ ತಂದ್ರೆ ಗೊತ್ತಿಲ್ಲ, ಸ್ವೀಟ್ ಬಾಕ್ಸ್ ಅಪ್ಪಾಜಿಗೆ ಸ್ವೀಟ್ ಕೊಡ್ತಾ ಒಂದು ಡಿಸ್ಕಷನ್ ಎಲ್ಲ ಕೂತ್ಕೊಂಡಿದ್ರು. ಅವತ್ತು ನಮಗೊಂಚೂರು ಲೇಟ್ ಶೂಟಿಂಗು ಅಂತ ಹೇಳಿ ಇದು ಮಾಡಿದ್ರು, ನಾವು ಅಲ್ಲೇ ತಿಂಡಿ ತಿನ್ಕೊಂಡು ಸ್ವೀಟ್ ಬಾಕ್ಸ್ ಇಟ್ಟು ಅಪ್ಪಾಜಿ ಫಸ್ಟು ಅಪ್ಪಾಜಿ ಅಮ್ಮ ನಮಸ್ಕಾರ ಮಾಡಿಕೊಂಡು, ಅಮ್ಮ ಸ್ವೀಟು ಯಾಕಂದ ಇದೇನು ಅಂದರೆ ಅಪ್ಪಾಜಿ ನನಗೆ ಮೇಷ್ಟ್ ಕೆಲಸ ಸಿಕ್ತು, ಮೇಷ್ಟ್ ಕೆಲಸ ಸಿಕ್ತು ಅಂದ್ಕೊಳ್ಳಿ ಅವರು ಒಂಥರ ಸಂತೋಷ, ಮೇಷ್ಟ್ ಕೆಲಸ ಸಿಕ್ತ ನಿಮಗೆ ಮೇಷ್ಟ್ರ ನೀವು
ಅಮ್ಮಂಗೆ ಹೋಗಿ ಅಮ್ಮ ರೂಮಲ್ಲಿ ಇದ್ದರು, ಅಮ್ಮಂಗೆ ಕೊಟ್ಟು ಅಪ್ಪನಿಗೆ ನಮಸ್ಕಾರ ಮಾಡ್ಕೊಂಡು ಅಮ್ಮಂಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಸ್ವೀಟ್ ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಮೇಷ್ಟ್ರ ಕೆಲಸ ಸಿಗ್ತಾ ರಾಘು ಅಂದರು ಅಣ್ಣ ಅಪ್ಪಾಜಿಯವರು. ರಾಘಣ್ಣ ಅವರು ರೆಡಿಯಾಗಿದ್ದರು ಅವಾಗ ತಾನೆ. ಅಪ್ಪಾಜಿ ಅಂತ ಹೋಗಿ ಅವ್ರಿಗೇನು ಒಂದು ಸ್ವಲ್ಪ ನೋಡಿ ಅವರಿಗೆ ಮೇಷ್ಟ್ರ ಕೆಲಸ ಮೇಷ್ಟ್ರು ಅಂತ ಮೇಷ್ಟ್ರು ಅಂತ ಭಾರಿ ಖುಷಿ ಪಟ್ಟರು. ಸರಿ ಅವ್ರೇನೋ ಒಂದು ಮೇಷ್ಟ್ ಅಂದಮೇಲೆ ಮನೆ ಕೆಲಸ ಮಾಡೋಂಗಿಲ್ವಲ್ಲ, ಸರಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವತ್ತಿಗೆ ಒಂದು 1 ಲಕ್ಷ ರೂಪಾಯಿ ಏನೋ ಅವರಿಗೆ ಒಂದು ದೊಡ್ಡ ಮೊತ್ತದ ಒಂದು ದುಡ್ಡು ಕೊಟ್ಟು 1 ಲಕ್ಷ ಅಂತ ಕೇಳಿದೆ ನಾನು. 1 ಲಕ್ಷ ರೂಪಾಯಿ ಕೊಡು ಅಮ್ಮ ಏನೋ ಹೇಳ್ತಿದ್ರು, 1 ಲಕ್ಷ ಕೊಡು ಅಂತ 1 ಲಕ್ಷ ರೂಪಾಯಿ ಕೊಟ್ಟು ಮೇಷ್ಟ್ರಿಗೆ, ಮೇಷ್ಟ್ರೇ ಹೋಗಿ ಬನ್ನಿ ಒಳ್ಳೆಯದಾಗಲಿ. ಸರಿ ಆಯಿತು, ಮೇಷ್ಟ್ರು ಖುಷಿಯಾಗಿ ಹೋದರು. ನಾವೆಲ್ಲ ಟಾಟಾ ಮಾಡಿದ್ವಿ, ತುಂಬ ಸಂತೋಷಪಟ್ವಿ. ಒಳ್ಳೆ ಬಿಡಪ್ಪ ನಮ್ಮ ಜೊತೆ ಕೆಲಸ, ಇಲ್ಲಿ ಕೆಲಸ ಮಾಡೋದು ಒಳ್ಳೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತೇಳಿ. ಒಂದು 8 ತಿಂಗಳು 10 ತಿಂಗಳಾಗಿಲ್ಲ, ಮತ್ತೆ ನೋಡಿದ್ರೆ ಅದೇ ನೆಲ ಒರೆಸ್ತಾರೆ ಇವರು ತಿರ್ಗಾ ಮನೇಲಿ ಬಂದು. ಈಗ ಅದಕ್ಕೆ ಇವರು ಬಂದ್ಬಿಟ್ಟು ಅಪ್ಪಾಜಿ ನೋಡಿದ ತಕ್ಷಣ, ಮೇಷ್ಟ್ರೇ ಏನು ನೀವು ಕೆಲಸ ಮಾಡ್ತಿರೋದು, ನೀವು ಫುಲ್ಲು ರಾಂಗ್ ಆಗ್ಬಿಟ್ರು ಅಪ್ಪಾಜಿಯವರು. ರಾಘು ಅಮ್ಮಂಗೆ ಪಾರ್ವತಿ ಅಂತೆಲ್ಲ ಜೋರಾಗಿ ಕೂಗಿದ್ರು. ಎಲ್ಲ ಎದ್ದು ದಡ ಬಡ ಅಂತ ಬಂದು ಆ ರೂಮಲ್ಲಿ ಇದ್ರೆ ಬಂದರೆ ಎಸ್ ಎಂ ಕೃಷ್ಣ ಅವರು ಕರೆಸಿ ಮನೆಗೆ ಊಟಕ್ಕೆ ಕರೆಸಿ ಮಧ್ಯಾಹ್ನ ಜೊತೆಲಿ ಊಟ ಮಾಡಿ ಭಾರಿ ಸಂತೋಷ ಆಯಿತು ಅಣ್ಣ ನಿಮ್ಮ ಜೊತೆ ಊಟ ಮಾಡಿದ್ದು ನಂಗೆ. ಸೊ ಅವರು ಹೇಳ್ತಾ ಇದ್ದಾರೆ, ನಾನು ಅಲ್ಲೇ ಒಂಥರ ಈ ಬೆಕ್ಕಿನ ಮೇಲೆ ಥರ ಆ ಕಡೆ ಕಡೆ ಓಡಾಡ್ತಾ ಇದ್ದೀನಿ ಬಾಲ್ಕನಿ ಕಡೆ ಊಟ ಮಾಡ್ತಿದ್ದಾರೆ. ಅದಾದಮೇಲೆ ಎಲ್ಲರಿಗೂ ಬರ್ತೀವಿ ಬರ್ತೀವಿ ಅಂದರೆ ನಾನು ಒಂದೇ ಒಂದು ನಿಮ್ಮ ಹತ್ರ ಒಂದು ಮನವಿ ಇದೆ ಅಂತ. ಅವರು ಅಯ್ಯೋ ಅಣ್ಣ ಕೈ ಮುಗಿಬೇಡಿ, ಇದೇನು ನಾನು ಇದ್ರ ಬಗ್ಗೆ ಪೂರ ನಾನು ವಿಚಾರಿಸಿ ಮಾಡ್ತೀನಿ ಅಂತಂದಾಗ ಆ ಒಂದು ಟರ್ಮಲ್ಲಿ ಮೂರು ಸಾವಿರ ಮೇಷ್ಟ್ರುಗಳೆಲ್ಲ ತಾತ್ಕಾಲಿಕವಾಗಿ ಪರ್ಮನೆಂಟ್ ಇಲ್ಲ, ಟೆಂಪ್ರವರಿ ನಿಮ್ಗೆ ಟೆಂಪ್ರವರಿಗೆ ಸದ್ಯಕ್ಕೆ ಇದು ಮಾಡಿದ್ದೀವಿ ವಜಾಗೊಳಿಸಲಾಗಿದೆ ಅಂತ ಅಂದ್ಬಿಟ್ಟು. ಅವರೊಂದು ಬಳಗ ಇದೆ, ಅವ್ರು ಹೇಳ್ತಾರೆ ಇದು ನನ್ನ ಅನ್ನ ಇದು ಅಣ್ಣವ್ರು ಕೊಟ್ಟ ಅನ್ನ ಇದು ಅಂತ ಅವ್ರ ಮಕ್ಳಿಗೆ ಹೇಳ್ತಾರೆ, ನನಗೆ ಹೇಳ್ತಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅವ್ರ ಸ್ನೇಹಿತರು 5-6 ಜನ ಸಿಗ್ತಾರೆ. ಅಷ್ಟು ದುಡ್ಡು ಕೊಟ್ಬಿಡೋಣ. ಇವತ್ತಿಗೂ ನೀವು ಶಿವಣ್ಣ ಅವರು ಸದರ್ನ್ ಸ್ಟಾರ್ ಹೋಟ್ಲಿಗೆ ಏನಾದ್ರು ಹೋಗಿ ರೂಮ್ ಹಾಕ್ಕೊಂಡು ಅಲ್ಲಿ ಹೋದಾಗೆಲ್ಲ ಅಲ್ಲಿಗೆ ರೂಮ್ ಹಾಕೋದು. ನೀವು ಒಂದು ಸಿನಿಮಾದಲ್ಲಿ ನೋಡಿದಂಗೆ ಇರುತ್ತೆ, ಅವರು ಶಿವಣ್ಣ ಗೀತಕ್ಕೆ ಕೆಳಗೆ ಇಳಿತಾರೆ ಅಂತಂದರೆ ಡೇ ರೂಮ್ ಹಿಂದೆ ಅಷ್ಟು ರೂಮ್ ಬಯಸ್ಕೊಂಡು ಆಚೆ ನಿಂತಿರ್ತಾರೆ ಆ ಕಡೆ ಲೆಫ್ಟು ರೈಟ್ ಲೆಫ್ಟು ಗೀತಕ್ಕೆ ಹಂಗೆ ಹತ್ತಿದ್ದು ಒಂದು ಬಣ್ಣ ಹಂಗೆ ಇಟ್ಟಿರ್ತಾರೆ. 1000 ಇವಾಗ 2,000 ನೋಟು, ಅವಾಗ 1,000 ರೂಪಾಯಿ ನೋಟು. 1,000 ಈಗ 1,000 2,000 ನೋಟು. ಇದು ಒಂದು ಇದು ಯಾರು ಗೊತ್ತಿಲ್ಲ ಅಂತಂದ್ರೆ ಇದು ಯಾರು ಕೇಳೋದಕ್ಕೂ ಅದು ಹೇಳ್ತಾರಲ್ಲ ಇದರಲ್ಲಿ ಕವಿರತ್ನ ಕಳೆದ ಪಿಕ್ಚರ್ಲಿ, ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಅಂತೇಳಿ.